ಇದು ರೀಸೆಂಟಾಗಿ ಮೊನ್ನೆ ಒಂದು ಲಾ ಕಾಲೇಜ್ ಸೆಟ್ ಮಾಡಿ ಕೊಟ್ಟಿದ್ದೆ ಸರ್. ಇವಾಗಿನ್ನು ಏನು ಫಸ್ಟ್ ಇಯರ್ ಎಲ್ ಎಲ್ ಬಿ, ಸೆಕೆಂಡ್ ಇಯರ್ ಎಲ್ ಎಲ್ ಬಿ ಈ ಥರ ಸೆಟ್ ಇದೆ ಗ್ರೂಪ್ನಲ್ಲಿ. ಎಸ್ ಸರ್, ಸೊ ಈ ಗ್ರೂಪ್ನಲ್ಲಿ ಕೂಡ ಏನಾಗಿದೆ, ಇವರಿಗೆ ಎರಡು ಕ್ವಾಟರ್ಸ್ ಇದ್ದಾವೆ, ಜನರಲ್ ಕ್ವಾಟರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕ್ವಾಟರ್. ಎಸ್ ಸರ್, ಅದರಾಗೆ ಅಪ್ಲಿಕೇಟೆಡ್ ಫೀಸ್, ಇಂಟರ್ ಕಾಲೇಜ್ ಫೀಸ್, ಇಂಟರ್ ಯೂನಿವರ್ಸಿಟಿ ಕಲ್ಚರಲ್ ಫೀಸ್ ಈ ಥರ ಎಲ್ಲ ಸೆಟ್ ಆಗಿದ್ದಾವೆ. ಎಸ್ ಸರ್, ಇವರಿಗೆಲ್ಲ ಅಗೇನ್ ಫಸ್ಟ್ ಇಯರ್ ಅಂತ ಹೆಸರು ಬೀಳಕ್ಕದು. ಎಸ್ ಸರ್, ಡನ್. ಇದು ಈ ಥರ ಇದೆ. ಆ್ಯಂಡ್ ಲೆಡ್ಜರ್ನಲ್ಲಿ ಕೂಡ ನಮಗೆ ಲೆಡ್ಜರ್ ಮಾಸ್ಟರ್ ನಾವೇನು ಮೆನ್ಷನ್ ಮಾಡಿಲ್ಲ, ಇವರು ಯಾವ ಕ್ವಾಟದಲ್ಲಿ ಅಡ್ಮಿಷನ್ ಆಗಿದೆ ಅಂತ ಅದು ಬರುತ್ತೆ ಅಷ್ಟೇ. ಜನರಲ್ ಕ್ವಾಟನ ಮ್ಯಾನೇಜ್ಮೆಂಟ್, ಇಪ್ಪುಡು ಜನರಲ್ ಕ್ವಾಟಾ ಅಂದ ಕೂಡಲೇ ಈ ಫಸ್ಟ್ ಇಯರ್ ಎಲ್ ಎಲ್ ಬಿ ಫೀಸ್ನಲ್ಲಿ ಇವರಿಗೆ ಜನರಲ್ ಕ್ವಾಟಾ ಈ ಫೀಸ್ ವರ್ತಿಸುತ್ತೆ. ಎಸ್ ಸರ್, ಅದೇನು ಅವ್ರಿಗೆ ನಾರ್ಮಲ್ ಇತ್ತು ಅನ್ಕೊಳ್ಳಿ, ಇವಾಗ ಮ್ಯಾನೇಜ್ಮೆಂಟ್ ಕ್ವಾಟಾ, ಇವಾಗ ಮ್ಯಾನೇಜ್ಮೆಂಟ್ ಕ್ವಾಟಾ ಇದೆ, ಈ ಮ್ಯಾನೇಜ್ಮೆಂಟ್ ಕ್ವಾಟಾ ಅಂದ ಕೂಡಲೇ ಇವರಿಗೆ ಈ ಫೀಸ್ ವರ್ತಿಸುತ್ತೆ. ಎಸ್ ಸರ್, ಸೊ ಈ ಥರ ಏನಾಗಿದೆ, ನಾವು ಫಸ್ಟ್ ಇಯರ್ ಎಲ್ ಎಲ್ ಬಿ ತ್ರೀ ಅವ್ರದ್ದು ಸೇಮ್ ಇದೆ. ಇಲ್ಲಿ ಬಂದ್ಬಿಟ್ಟು ಈಚ್ ಸ್ಟೂಡೆಂಟ್ಗೆ ಎಲ್ಲ ಗ್ರೂಪ್ ಪ್ರಕಾರ ಮಾಡಲಾ, ಈಚ್ ಇನ್ ಸ್ಟೂಡೆಂಟಿಗೆ ಮಾಡಲಾ ಅಂತ ಒಂದು ಆಪ್ಷನ್ ಇದೆ. ಸ್ಟೂಡೆಂಟ್ ಪ್ರಕಾರ ಮಾಡಬೇಕಂದ್ರೆ ಕೂಡ ಸ್ಟೂಡೆಂಟ್ ಪ್ರಕಾರ ಕೂಡ ಸೆಲೆಕ್ಟ್ ಹೊಡೆದು ಒಂಟರ್ ಹೊಡೆದುಕೊಳ್ಳಿ ಏನಾಗುತ್ತೆ, ಫೀ ಜನ್ರೇಟ್ ಆಗಿಬಿಡುತ್ತೆ. ಎಷ್ಟು ಜನರು ಫೀಸ್ ಇದ್ದಾರೋ ಅಷ್ಟು ಜನರಿಗೆ ಫೀಸ್ ವೋಚರ್ ಜನ್ರೇಟ್ ಆಗಿಬಿಡುತ್ತೆ. ಎಸ್ ಸರ್, ಈಚ್ ಇಂಡಿವಿಜುವಲ್ ಸ್ಟೂಡೆಂಟ್ ಜನ್ರೇಷನ್. ಇಲ್ಲ ಒಬ್ಬರಿಗೆ ಬೇಕಪ್ಪ ಅಂದರೆ ಕೆಳಗಡೆ ಒಬ್ಬರಿಗೆ ಸೆಲೆಕ್ಷನ್ ಇದೆ, ಸೆಲೆಕ್ಷನ್ ತೊಗೋಬೇಕು, ಆ್ಯಕ್ಟ್ ಮಾಡಬೇಕು. ಎಸ್ ಸರ್, ಈಚ್ ಪರ್ಸನಿಗೆ ನಮಗೇನಾಯ್ತು, ಇಲ್ಲಿ ಸೆಟ್ ಆಗ್ತಾ ಬಂದು ಸರ್, ಬೇಸ್ಡ್ ಆನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಈ ಪ್ರಕಾರವಾಗಿ. ಇವಾಗ ನೋಡಿ ಸರ್, ಈ ಪರ್ಸನ್ ಇಸ್ ಎ ಮ್ಯಾನೇಜ್ಮೆಂಟ್ಗೆ 20 ರುಪೀಸ್, 5 ರುಪೀಸ್ ನಿಮಗೆ ತರಬೇಕು. ಇದು ಬಂದುಬಿಟ್ಟು ನಾರ್ಮಲ್ ಈ ಜನರಲ್ ಕೋಟಾ, ಈ ಥರ ಲೆಡ್ಜರ್ ಪ್ರಕಾರವಾಗಿ ಸೆಟ್ ಮಾಡಿದ್ದಾಯ್ತೀವಿ. ಸೊ ಅವ್ರಿಗೂ ನಮಗೇನಾಯ್ತು, ಫಸ್ಟ್ ಇಯರ ಸೆಕೆಂಡ್ ಇಯರ ಈ ಥರ ಬಿಲ್ ಮೇಂಟೆನೆನ್ಸ್ ಬಂದ್ಬಿಡುತ್ತೆ ಅಲ್ಲಿ. ಸೊ ಈ ಫಸ್ಟ್ ಇಯರ್ ಅನ್ನೋದು, ಹಾಂ ಸರ್, ಹಾಂ ಸರ್, ಎಸ್ ಸರ್, ಸರ್ ಅದು ಒಂದ್ ನಿಮಿಷ, ನಿಮಗೆ ಬಿಲ್ ಔಟ್ ಸ್ಟ್ಯಾಂಡಿಂಗ್ ನಲ್ಲೂ ಸಿಗುತ್ತೆ, ಅವರು ಲೆಡ್ಜರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನಲ್ಲೂ ಸಿಗುತ್ತೆ.